ಹಾಯ್ ಹಲೋ, ನಮಸ್ಕಾರ, ಹೇಗಿದ್ದೀರಾ? ನಾವು ನೋಡ್ತಾ ಇರುವ ಜಾಗ ಬಂದು ಸೀತಾ ಗುಹೆ. ಈ ಗುಹೆಯಲ್ಲಿ ಸೀತೆಯು ತುಂಬ ದಿನಗಳ ಕಾಲ ಇದ್ರಂತೆ. ರಾಮ ಲಕ್ಷ್ಮಣ ಸೀತಾ ಮಾತೆಯವರು ವನವಾಸದಲ್ಲಿ ಇದ್ದಾಗ ಶೂರ್ಪನಖಿಯು ರಾಮನನ್ನು ಬಯಸುತ್ತಾಳಂತೆ. ಅಂಥ ಸಂದರ್ಭದಲ್ಲಿ ಕೋಪಗೊಂಡ ಶ್ರೀರಾಮನು ಶೂರ್ಪನಖಿಯ ಮೂಗನ್ನು ಕತ್ತರಿಸುವಂತೆ ತಮ್ಮನಾದ ಲಕ್ಷ್ಮಣನಿಗೆ ಆಜ್ಞೆಯನ್ನು ಮಾಡ್ತಾರಂತೆ. ಅಣ್ಣನ ಆಜ್ಞೆಯಂತೆ ಲಕ್ಷ್ಮಣನು ಶೂರ್ಪನಖಿಯ ಮೂಗನ್ನು ಕತ್ತರಿಸ್ತಾನೆ. ಲಕ್ಷ್ಮಣನು ಶೂರ್ಪನಖಿಯ ಮೂಗನ್ನು ಕತ್ತರಿಸಿದಾಗ 10,000 ರಾಕ್ಷಸರು ಆಕ್ರಮಣ ಮಾಡಕ್ಕೆ ಬರ್ತಾರಂತೆ. ಅಂತ ಸಂದರ್ಭದಲ್ಲಿ ರಾಮ ಲಕ್ಷ್ಮಣ ಇಬ್ಬರು ಸೇರಿ ಸೀತೆಯನ್ನು ಈ ಗುಹೆಯಲ್ಲಿ ಬಚ್ಚಿಡ್ತಾರೆ. ಸೀತೆ ಇದ್ದ ಈ ಗುಹೆಯನ್ನು ಕಂಡುಹಿಡಿಯಲು 5 ಮರಗಳನ್ನು ಗುರುತಾಗಿ ಇಟ್ಕೊಳ್ತಾರಂತೆ. ಅದಕ್ಕೆ ಈ ಸ್ಥಳವನ್ನು ಪಂಚವಟಿ ಎಂದು ಕರೆಯುತ್ತಾರೆ. ಪಂಚವಟಿಯಲ್ಲಿ ರಾಮ, ಸೀತೆ ಮತ್ತು ಲಕ್ಷ್ಮಣ ತಮ್ಮ ವನವಾಸದ ಭೂ ಸಮಯವನ್ನು ಕಳೆದಿದ್ರಂತೆ. ಈ ಪಂಚವಟಿ ಇರುವುದು ನಾಸಿಕ್ನ ಉತ್ತರ ಭಾಗದಲ್ಲಿ. ಪಂಚವಟಿಯಲ್ಲಿ ಇರುವಾಗಲೇ ರಾವಣನ ಸಹೋದರಿ ಶೂರ್ಪನಖಿಯು ಸೀತೆಯನ್ನು ಕೊಲ್ಲಲು ಪ್ರಯತ್ನಿಸಿದಳಂತೂ ನಾವೆಲ್ಲ ಕೇಳಿರ್ತೀವಿ. ಅದು ಅಲ್ಲದೆ ರಾಮಾಯಣದಲ್ಲಿ ಸೀತೆ ಲಕ್ಷ್ಮಣ ರೇಖೆಯನ್ನು ದಾಟದೆ ಹೋಗದಿದ್ದರೆ ಸೀತೆ ಅಪಹರಣ ಕೂಡ ನಡೆಯುತ್ತಿರಲಿಲ್ಲ, ರಾವಣನ ಸಂಹಾರವೂ ಆಗುತ್ತಿರಲಿಲ್ಲ ಎನ್ನುವ ಮಾತನ್ನು ನಾವು ಸಾಕಷ್ಟು ಬಾರಿ ಕೇಳಿರ್ತೀವಿ. ಇಡೀ ರಾಮಾಯಣದ ಕಥೆಯಲ್ಲಿ ಅತ್ಯಂತ ಆಸಕ್ತಿಕರವಾದ ಪ್ರಸಂಗವೆಂದರೆ ಲಕ್ಷ್ಮಣ ರೇಖೆ. ಈ ಲಕ್ಷ್ಮಣ ರೇಖೆಗೆ ಸಂಬಂಧಿಸಿದ ಕಥೆಯ ಪ್ರಕಾರ ರಾಮ, ಲಕ್ಷ್ಮಣ ಮತ್ತು ಸೀತೆಯು ವನವಾಸದ ಸಮಯದಲ್ಲಿ ತಂಗಿದ್ದ ಗುಡಿಸಲಿನ ಮುಂದೆ ಚಿನ್ನದ ಜಿಂಕೆಯನ್ನು ಸೀತೆಯು ನೋಡ್ತಾಳೆ. ಸೀತೆ ಆ ಜಿಂಕೆಯನ್ನು ನೋಡಿದ್ದಂತೆ ಆಕರ್ಷಿತಳಾಗಿ ರಾಮನ ಬಳಿ ಹೋಗಿ ತನಗೆ ಹೇಗಾದರೂ ಸರಿ ಆ ಜಿಂಕೆಯನ್ನು ತಂದುಕೊಡುವಂತೆ ಒತ್ತಾಯಿಸುತ್ತಾಳೆ. ಆಗ ರಾಮನು ಆ ಜಿಂಕೆಯನ್ನು ಹಿಡಿದು ತರಲು ಅದನ್ನು ಹಿಂಬಾಲಿಸಿಕೊಂಡು ಹೋಗ್ತಾನೆ. ವಾಸ್ತವವಾಗಿ ಮಾರೀಚ ಎಂಬ ರಾಕ್ಷಸನು ಜಿಂಕೆಯ ರೂಪದಲ್ಲಿ ಬಂದಿರ್ತಾನೆ. ರಾಮನು ಅವನನ್ನು ಭೇಟಿಯಾಡಿದಾಗ ಮಾರೀಚ ಅವನ ಮರಣದ ಸಮಯದಲ್ಲಿ ಲಕ್ಷ್ಮಣ ಮತ್ತು ಸೀತೆಯ ಹೆಸರನ್ನು ಹೇಳುತ್ತಾ ರಾಮನ ಧ್ವನಿಯಲ್ಲಿ ಕೂಗುತ್ತಾನೆ. ಆ ಧ್ವನಿಯನ್ನು ಕೇಳಿದ ಸೀತಾ ಮಾತೆ ಲಕ್ಷ್ಮಣನಿಗೆ, ನಿನ್ನ ಅಣ್ಣ ರಾಮನಿಗೆ ಯಾವುದೋ ಅಪಾಯವಾಗಿರಬಹುದು, ದಯವಿಟ್ಟು ಕಾಪಾಡು ಎಂದು ಹೇಳುತ್ತಾಳೆ. ಆದರೆ ಲಕ್ಷ್ಮಣನಿಗೆ ಸೀತೆಯನ್ನು ಒಂಟಿಯಾಗಿ ಬಿಟ್ಟು ಹೋಗುವ ಮನಸ್ಸಿರಲಿಲ್ಲ. ಆದರೆ ಸೀತಾ ಮಾತೆಯ ಒತ್ತಾಯದ ಮೇರೆಗೆ ಹೋಗಬೇಕಾಗುತ್ತದೆ. ಆದರೆ ಲಕ್ಷ್ಮಣನು ರಾಮನ ಬಳಿ ಹೋಗುವ ಮೊದಲು ಗುಡಿಸಲಿನ ಹೊರಗೆ ಒಂದು ಗೆರೆ ಎಳೆದು ಸೀತಾ ಮಾತೆಗೆ, ಈ ಗೆರೆಯನ್ನು ನಿಮ್ಮನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಗೆರೆಯನ್ನು ದಾಟಿದರೆ ಸುಟ್ಟು ಬೂದಿಯಾಗುತ್ತಾರೆ ಎಂದು ಹೇಳಿ ಹೊರಡುತ್ತಾನೆ. ಈ ಕಥೆಯನ್ನು ನಾವು ರಾಮಾಯಣದಲ್ಲಿ ಲಕ್ಷ್ಮಣ ಗೆರೆ ಎಂದು ಹೇಳಲಾಗುತ್ತದೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.